ಸೊ ನನ್ನ ಪ್ರಕಾರ ಏಳು ಗೆಲ್ತಾರೆ ಅಂತ ಇವಾಗ ನಾವು ಹೇಳೋ ಚಾನ್ಸಸ್ ಜಾಸ್ತಿನೇ ಇದೆ, ಯಾಕಂದ್ರೆ ಅದು ಫುಲ್ ಮುಸ್ಲಿಂ ಡೆನ್ ಆಗಿರೋದ್ರಿಂದ ಅಲ್ಲಿ ಸೋತಿರೋ ಇಷ್ಟು ಜನ ಇಲ್ಲ. ಸೊ ಈ ಸರಿ ಏನಾದ್ರು ಮ್ಯಾಜಿಕ್ ಮಾಡ್ಬೋದು ನಾವು ಕಾಂಗ್ರೆಸ್ ಒಂದು ಪ್ಲಸ್ ಆ ಮ್ಯಾಜಿಕ್ ಏನಾದ್ರು ಆಗಿಲ್ಲ ಅಂದ್ರೆ ತಿರ್ಗಾ 66 ಇರೋದು 60 ಬರೋ ಚಾನ್ಸಸ್ ಇದೆ, ಯಾಕಂದ್ರೆ ಬಿಜೆಪಿ ಒಂದು 2 ಸೀಟ್ ಕಿತ್ಕೊಳೋ ಚಾನ್ಸಸ್ ಇದೆ, 8 ಇದ್ದಾರೆ 10 ಆಗುತ್ತೆ, ಇವ್ರು 3 ಇದ್ದಾರೆ 5 ಆಗೋ ಚಾನ್ಸಸ್ ಇದೆ. ಸೊ 4 ಹೋಗೋದು TRS ಅಲ್ಲ ಕಾಂಗ್ರೆಸ್ ದು. ಸೊ ಅದರಿಂದ ಮತ್ತೆ 60 ಬಂದ್ರೆ ತಿರ್ಗಾ ತಲೆ ಮೇಲೆ ಕೈ ಇಟ್ಕೊಳೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಸೊ ಅದರಿಂದ ನಾವು ನೋಡ್ಬೇಕು ಯಾವ ತರ ಹೋಗುತ್ತೆ ಅನ್ನೋದು. 60 ಬಂದ್ರೆ ಇದು ಹೆಂಗೆ ಅಂದ್ರೆ ನಮ್ಮ ಹತ್ರ ಎಲ್ಲ ಇದೆ, ಗೌರ್ಮೆಂಟ್ ಯಾಕೆ ಪರ್ಫಾರ್ಮ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಸಿಚುಯೇಷನ್ ಬಂದ್ಬಿಡ್ತಾರೆ. ಹೌದು, ಖಂಡಿತವಾಗ್ಲು ಕೂಡ. ಹೀಗಾಗಿ ಕಾಂಗ್ರೆಸ್ ಅಷ್ಟೊಂದು ಮಟ್ಟಿಗೆ ಸಂಭ್ರಮಾಚರಣೆ ಮಾಡೋದು. ನೀವು ಛತ್ತೀಸ್ಗಢ ಅಲ್ಲೂ ಇವಾಗ ಪ್ರೆಸೆಂಟ್ ಹಿಂದೆ ಇದೆಯಾ, ತುಂಬಾ ಹಿಂದೆ ಇದ್ದೀರಾ. ಸೊ ಅಲ್ಲೂ ನಿಮ್ಗೆ ಏನು ಅಂತಾರ ಜೋಶ್ ಕಾಣಿಸ್ತಾ ಇಲ್ಲ. ಮಧ್ಯಪ್ರದೇಶ ಅಲ್ಲಂತೂ ನೀವು ಕೈ ಬಿಡೋ ಚಾನ್ಸಸ್ ಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು, ಬಟ್ ಚೇಂಜ್ ಆಗೋ ಚಾನ್ಸಸ್ ಇದೆ. ಬಟ್ ಇವಾಗ ಪ್ರೆಸೆಂಟ್ ಟ್ರೆಂಡ್ ನೋಡಿದ್ರೆ ನೀವು ಎಲ್ಲೋ ಒಂಥರ ಪ್ಯಾನಿಕ್ ಸ್ಟೇಟ್ ಗೆ ಕಳಿಸ್ತಾ ಇದಾರೆ, ಪ್ಯಾನಿಕ್ ಮಾಡೋ ತರ ಕಾಣಿಸ್ತಾ ಇದಾರೆ ಬಿಜೆಪಿ ಅವರು ಮಧ್ಯಪ್ರದೇಶಲ್ಲಿ ಅಂತ. ಯಾಕಂದ್ರೆ ಮಧ್ಯಪ್ರದೇಶಲ್ಲಿ ನಾವು ಕ್ಲೋಸ್ ಆಗಿ ವರ್ಕ್ ಮಾಡೋದ್ರಿಂದ ತೆಲಂಗಾಣ ಮಧ್ಯಪ್ರದೇಶ ಮಧ್ಯಪ್ರದೇಶಲ್ಲಿ ನಾವು ಈ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಆಕ್ಚುಲಿ. ಯಾಕಂದ್ರೆ ಅಲ್ಲಿ ಬಾಯಲ್ಲಿ ಯಾವ ಲೇಡಿನ ಹೋಗಿ ನೀವು ಮಾತಾಡ್ಸಿದ್ರು, ಒಬ್ಬ ಫ್ಯಾಮಿಲಿ ಲೇಡಿ ಆಗ್ಲಿ ಒಬ್ಬ ಯೂತ್ ಲೇಡಿ ಆಗ್ಲಿ ಯಾರನ್ನೇ ನೀವು ಮಾತಾಡ್ಸಿದ್ರು ಲಾಡಿ ಬೇವನ ಸ್ಕೀಮ್ ಬಿಟ್ರೆ ಬೇರೆ ಮಾತಾಡ್ತಾನೆ ಇಲ್ಲ. ಸೊ ಅದರಿಂದ ಲಾಡಿ ಬೇವನ ನಾವು ಹೈಯೆಸ್ಟ್ ರೇಟೆಡ್, ಗೃಹಲಕ್ಷ್ಮಿಗಿಂತ ಹೈಯೆಸ್ಟ್ ರೇಟೆಡ್. ಅಲ್ಲಿ ಕಡಿಮೆ ಕೊಟ್ರು ಅದೊಂಥರ ಅವ್ರು ತುಂಬಾ ಇಷ್ಟಪಟ್ಬಿಟ್ಟಿದ್ದಾರೆ. ಈ ಕರ್ನಾಟಕದಲ್ಲಿ 2000 ಕೊಡ್ತಾ ಇದ್ರು, ಅಲ್ಲಿ ಲಾಡಿ ಬೇವನ ಕೊಡೋದ್ರೆ ತಿಂಗಳಿಗೆ 1,000, ಸೊ ವರ್ಷಕ್ಕೆ 12,000, ಇಲ್ಲಿ ನಿಮ್ಗೆ ವರ್ಷಕ್ಕೆ 24,000. ಸೊ ಆದ್ರೂ ಅಲ್ಲಿ 1,000 ರೂಪಾಯಿಗೆ ಅವರು ಖುಷಿ ಬೀಳ್ತದೆ. ಬರೀ ಅವ್ನು ಜಾಸ್ತಿ ಹೇಳಿಲ್ಲ, 250 ರೂಪಾಯಿ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಆ 250 ರೂಪಾಯಿ ಇನ್ಕ್ರೀಸ್ ಮಾಡ್ತೀನಿ ಅನ್ನೋದಕ್ಕೆ ಈ ರಿಯಾಕ್ಷನ್ ಕೊಡ್ತಾ ಇದಾರೆ. ಇನ್ ಕೇಸ್ ನಾವು ಕೊಟ್ಟಂಗೆ ಅಲ್ಲಿ 2,000 ಕೊಡ್ತೀನಿ, ತೆಲಂಗಾಣದಲ್ಲಿ 2,500 ಕೊಟ್ಟಂಗೆ 2,500 ಕೊಡ್ತೀನಿ ಅಂದ್ರೆ ಅವರು 220 ಗೆಲ್ಸಕ್ಕೂ ರೆಡಿ ಇದ್ದಾರೆ. ಏನೋ ನೋಡ್ಬೇಕಾಗುತ್ತೆ. ಎಸ್, ಈ ರಿಸಲ್ಟ್ ಕರ್ನಾಟಕಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅಂದ್ರೆ ಮಧ್ಯಪ್ರದೇಶದ್ದು ಆಗ್ಲಿ ಛತ್ತೀಸ್ಗಢ ರಾಜಸ್ಥಾನ್ ಇಂಪ್ಯಾಕ್ಟ್ ಆಗೋದು ಕಡಿಮೆ, ಯಾಕಂದ್ರೆ ಅದು 3 ನಾರ್ಥನ್ ಸ್ಟೇಟು. ಅಲ್ಲೇನೋ ಆಗ್ಬಿಡುತ್ತೆ, ಇಲ್ಲೋ ಏನೋ ಆಗ್ಬಿಡುತ್ತೆ ಅನ್ನೋದು ನಾವು ನಂಬೋದು ತಾತ್ಕಾಲಿಕ. ಯಾಕಂದ್ರೆ ನಾರ್ತ್ ಅಲ್ಲಿ ಆಗೋದು ಸೌತ್ ಅಲ್ಲಿ ರಿಪೀಟ್ ಮಾಡಕ್ ಆಗಲ್ಲ. ಸೊ ಮೋದಿ ಅವ್ರು ನಾರ್ತ್ ಅಲ್ಲಿ ಬೇರೆ ತರ ಇರುತ್ತೆ, ಸೌತ್ ಅಲ್ಲಿ ಬೇರೆ ತರ ಇರುತ್ತೆ. ಸೊ ನಿಮ್ಗೆ ಸೌತ್ ಸ್ಟೇಟ್ ನ ಕನ್ಸಿಡರ್ ಮಾಡಿ ನೀವು ಎಫೆಕ್ಟ್ ಆಗುತ್ತಾ ಇಲ್ಲ ಅಂತ ಹೇಳ್ಬೇಕು. ಅದು ತೆಲಂಗಾಣ. ತೆಲಂಗಾಣದಲ್ಲೆಲ್ಲ ಕಾಂಗ್ರೆಸ್ ಸ್ಟೇಬಲ್ ಆಗಿ ನಿಂತ್ಕೊಂಡು 70 ಸೀಟ್ ಏನನ್ನ ಬಂದು ನಿಂತ್ಕೊಂಡು ನಾವೇ ಗೌರ್ಮೆಂಟ್ ಫಾರ್ಮ್ ಮಾಡ್ತೀರಿ ಅಂತ ಬಂದ್ರೆ ಡಿ ಕೆ ಶಿವಕುಮಾರ್ಗೆ 1 ಕೈ ದಿತ್ತೋಳ್ ಬಲ 2 ಕೈ ಆಗುತ್ತೆ. ಸೊ ಸ್ಟ್ಯಾಲಿನ್ ಜೊತೆಗಿದ್ದಾರೆ, 1/2 ಕೈ ಅವ್ರು ತೀರಿಸ್ತಾರೆ. ಇನ್ ಕೇರಳ ನೀವು ಅದೊಂಥರ ಕಮ್ಯುನಿಟಿ ಬೇಸ್ಡ್ ಪಾಲಿಟಿಕ್ಸ್. ಸೊ ಅವ್ರು ಯಾವಾಗ್ಲೂ ಕಾಂಗ್ರೆಸ್ ಜೊತೆ ಇರ್ತೀರಿ, ರಾಹುಲ್ ಗಾಂಧಿ ಜೊತೆ ಇರ್ತೀರಿ, ಯಾಕಂದ್ರೆ ವಯನಾಡಿಂದ ಗೆದ್ದಿದ್ದಾರೆ ರಾಹುಲ್ ಗಾಂಧಿ. ಹೌದು. ಸೊ ಅವರೊಂದು ಹಿಂದೆ ನಿಂತ್ಕೊಂತಾರೆ. ಸೊ 2 ಕೈ 2 ಕಾಲು ಬೇಕು. ಸೊ ಅದರಿಂದ ಕರ್ನಾಟಕ ಒಂದೇ 1 ಕೈ ಕೊಟ್ಟಿದೆ. ಸೊ ಇನ್ನೊಂದ್ ಕೈ ತೆಲಂಗಾಣ ಕೈ ಜೋಡಿಸಿದ್ರೆ ಸೊ ಅವಾಗ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಟಿಕೆಟ್ ಹಂಚಿಕೆಯಲ್ಲಿ ಈಸಿ ಆಗುತ್ತೆ ಕರ್ನಾಟಕದಲ್ಲಿ. ಸೊ ಯಾರು ಪ್ರೆಷರ್ ಇಡಲ್ಲ, ಯಾಕಂದ್ರೆ ಪವರ್ ಇರೋದ್ರಿಂದ ನೀವು ಮಂಡಳಿಗೆ ಇನ್ನೊಬ್ರು ಯಾರೋ ಒಬ್ರು ರೆಬಲ್ ಇದಾರೆ ನಂಗೆ ಮಿನಿಸ್ಟರ್ ಆಕಾಂಕ್ಷಿದಾರೆ ಅಂದ್ರೆ ಅವ್ರ ಮಂಡಳಿಗೆ ಡೈವರ್ಟ್ ಮಾಡ್ತಾರೆ, ಇಲ್ಲಿ ಯಾವ್ದೋ ಒಂದು ಪೊಸಿಷನ್ ಡೈವರ್ಟ್ ಮಾಡ್ತಾರೆ ತೆಲಂಗಾಣದಲ್ಲಿ. ಸೊ ಅವಾಗ ಅಲ್ಲಿ ರೆಬಲ್ನೆಸ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಅವ್ರ ಪವರ್ ಬೇಕು ಇವಾಗ. ಸೊ ತೆಲಂಗಾಣ ಇನ್ನೊಂದು ಕೈ ಕಾಯ್ತಾ ಇದಾರೆ. ಸೊ ಅದು ಎಂಪಿ ಎಲೆಕ್ಷನ್ ಗೆ ಚಪ್ಪಾಳೆ ಹೊಡಿಬಹುದು. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಹಿನ್ನಡೆ ಅಂದ್ರೆ ಸಿಎಂ ಕೂಡ ಬಗೇಲ್ ಅವರು ಕೂಡ ಹಿನ್ನಡೆನ ಅಂದ್ರೆ ಸಿಎಂ ಸೇರಿದಂತೆ 8 ಜನ ಸಚಿವರು ಹಿನ್ನಡೆಯನ್ನ ಅನುಭವಿಸ್ತಿದ್ದಾರೆ. ಅಂದ್ರೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಬಿಜೆಪಿಯಿಂದ.